ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆಯಲ್ಲಿ ಮಹಾನ್ ಗದ್ದಲ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರ ಚುನಾವಣೆಗೆ ಮೈಸೂರಿನ ಗೋಪಾಲಸ್ವಾಮಿ ಶಿಶು ವಿಹಾರದಲ್ಲಿ ಇಂದು ಮತದಾನ ನಡೆಯಿತು. ಈ ಚುನಾವಣೆಯು ಅವ್ಯವಸ್ಥೆಯ ಆಗರವಾಗಿತ್ತು. 3,000 ಹೆಚ್ಚು ಮತದಾರರಿರುವ ಮೈಸೂರಿನಲ್ಲಿ ಕೇವಲ ಒಂದೇ ಮತಗಟ್ಟೆಯಿದ್ದು, ಮತದಾನ ಮಾಡಲು ಬಂದಿದ್ದ ವಿಪ್ರರು ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತಿದ್ದು ಸಾಮಾನ್ಯವಾಗಿತ್ತು. ಮತದಾರರು ಮಾತಿನ ಚಕಮಕಿಯೊಂದಿಗೆ ಗಲಾಟೆ ಸಹ ನಡೆಯಿತು. ಇದನ್ನು ನಿಯಂತ್ರಿಸಲು ಪೊಲೀಸರು ಮತ್ತು ವಿಪ್ರ ಮುಖಂಡರು ಹರಸಾಹಸಪಟ್ಟರು. ಕೊನೆಯದಾಗಿ ಮತದಾನ ಸುಸೂತ್ರವಾಗಿ ನಡೆಯಲು ವ್ಯವಸ್ಥೆ ಮಾಡಲಾಯಿತು. ಬನ್ನಿ, ಈ ದೃಶ್ಯಗಳನ್ನು ನಿಮ್ಮ ಸಮರವಾಹಿನಿಯಲ್ಲಿ ನೋಡಿ. ನಮ್ಮ ಬಿವಿ ಮಂಜುನಾಥ್ ಅವರು ಬ್ರಾಹ್ಮಣ ಸಮುದಾಯಕ್ಕೋಸ್ಕರ ಅವರೆಲ್ಲ ರೀತಿಯ ಸೇವೆಯನ್ನು ಮುಡುಪಾಗಿಟ್ಟಿದ್ದಾರೆ. ನನ್ನ ಜೊತೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ, ದೇಶಪಾಂಡೆ ಅವ್ರಿಗೆ ಭೇಟಿ ಮಾಡಿ ನಿಗಮ ಆಗಬೇಕು ಅಂತೇಳಿ ಹೋರಾಟ ಮಾಡಿದವರು. ಇವತ್ತು ನಿಗಮ ಮಾಡೋದಷ್ಟೇ ಅಲ್ಲದೆ ಈ ಸಾರಿ ಬಡ್ಜೆಟಲ್ಲೂ ಕೂಡ ಮತ್ತೆ 25 ಹಣವನ್ನು ಮೊನ್ನೆ ಕ್ಯಾಬಿನೆಟಲ್ಲಿ ಕೂಡ ಮಾಡಿದ್ದೀವಿ. ಈ ಸಮಾಜದ ಒಂದು ಅಭಿವೃದ್ಧಿಗೋಸ್ಕರ ಅವರು ಎಲ್ಲ ರೀತಿಯ ಒಂದು ಸಹಕಾರಿಗಳಾಗಿದ್ದಾರೆ. ಒಂದು ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಿ ಇಡೀ ರಾಜ್ಯದ ಬ್ರಾಹ್ಮಣ ಸಮುದಾಯಕ್ಕೆ ಒಂದು ಸೂರು ಒಂದು ನಿವೇಶನವನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ಹೋರಾಟ ಮಾಡುವ ಮೂಲಕ ಈ ಸಮಾಜ ಅಭಿವೃದ್ಧಿಗೆ ತೊಡಗಿಸ್ಕೊಂಡಿದ್ದಾರೆ. ಅವ್ರನ್ನ ಆಶೀರ್ವದಿಸಿ ಈ ಸಮುದಾಯದ ಮತದಾರರನ್ನು ಗೆಲ್ಲಿಸಿ ನಿಮ್ಮ ಅಭಿವೃದ್ಧಿಗೆ ಅವರು ಮೀಸಲಾಗಿದ್ದಾರೆ. ಅವ್ರ ಸೇವೆಯನ್ನು ಈ ಸಮಾಜಕ್ಕೆ ಬಳಸ್ಕೊಳ್ಬೇಕು, ಎಲ್ಲರೂ ಅಭಿವೃದ್ಧಿ ಹೊಂದಬೇಕು, ಆ ಮೂಲಕ ಮಂಜುನಾಥ್ ಅವ್ರಿಗೆ ಗೆಲುವು ತಂದುಕೊಡ್ಬೇಕು ಅಂತೇಳಿ ಮನವಿ ಮಾಡ್ತೀನಿ. ಬಂಧುಗಳಿಗೆ ನಮಸ್ಕಾರ. ಈ ದಿನ 17/2/2019 ಪ್ರಥಮ ಹಂತವಾಗಿ ಮೈಸೂರಿನಲ್ಲಿ ಹಾಸನ, ಹುಬ್ಬಳ್ಳಿ, ರಾಯಚೂರು, ಶಿವಮೊಗ್ಗದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷೀಯ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ. ನಮ್ಮ ಎಲ್ಲ ಬಂಧುಗಳು ಸಕಾಲದಲ್ಲಿ ಬಂದು ಇಲ್ಲಿ ಮತದಾನ ಮಾಡ್ತಾ ಇದ್ದೀರಾ, ಅದಕ್ಕೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ತಿಂಗಳು 24 ಬೆಂಗಳೂರಿನಲ್ಲಿ ಶಂಕರಮಠದ ಹಿಂಭಾಗದಲ್ಲಿರುವ ಚಂದ್ರಶೇಖರ ಭಾರತಿ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 11:00-4:00 ಚುನಾವಣೆ ಇದೆ. ದಯವಿಟ್ಟು ತಾವುಗಳೆಲ್ಲರೂ ಬಂದು ಚುನಾವಣೆಯಲ್ಲಿ ಭಾಗವಹಿಸಿ ನನಗೆ ಅತಿ ಹೆಚ್ಚಿನ ಮತದಾನವನ್ನು ಕೊಟ್ಟು ಸಮಾಜದ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾವುದೇ ಆಧಾರರಹಿತವಾದ ಮಾತುಗಳಿಗೆ ಕಿವಿಗೊಡದೆ, ಪೊಳ್ಳು ಮಾತುಗಳಿಗೆ ಕಿವಿಗೊಡದೆ
ಕೆಲಸ ಮಾಡುವಂಥ ನನ್ನಂಥ ಯುವಕನಿಗೆ ನೀವು ಅವಕಾಶ ಕೊಡ್ತೀರಾ ಅಂತ ಕೇಳ್ತಾ ನಿಮ್ಮೆಲ್ಲರಿಗೂ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಜೈ ಕರ್ನಾಟಕ. ನನ್ನ ಹೆಸರು ಬಿ ವಿ ಮಂಜುನಾಥ್ ಅಂತ. ನನ್ನ ಸೀರಿಯಲ್ ನಂಬರ್ 2. ಪ್ರಯೋಜನ ಸುಖಿನೋ ಭವಂತು. ಇವತ್ತು ಬ್ರಾಹ್ಮಣ ಸಮೂಹಕ್ಕೆ ಒಂದು ಚಾಲೆಂಜಿಂಗ್ ದಿನ, ಮತ್ತೆ ಅಷ್ಟೇ ಪ್ರಾಮುಖ್ಯವಾದ ದಿನ. ಯಾಕೆಂದರೆ ಇವತ್ತು ಮಹಾಸಭೆ ಒಳ್ಳೆ ದಿಕ್ಕಲ್ಲಿ, ಒಳ್ಳೆ ನಡೆತಲ್ಲಿ, ಒಳ್ಳೆ ಥರದಲ್ಲಿ ಹೋಗಬೇಕು ಅಂದರೆ ಇವತ್ತು ಮೈಸೂರಿನ ಬ್ರಾಹ್ಮಣರು ಭಾಳ ತೀರ್ಮಾನ, ದೃಢವಾದ ತೀರ್ಮಾನ ತಗೋಬೇಕು. ಹಾಗಾಗಿ ಎಲ್ಲ ಮೈಸೂರಿನ ಬ್ರಾಹ್ಮಣ ಸಮೂಹ ಬಿ ವಿ ಮಂಜುನಾಥ್ ಅವ್ರನ್ನ ಗೆಲ್ಲಿಸಿ ಬಿ ವಿ ಮಂಜುನಾಥ್ರನ್ನ ವಿಜಯಶಾಲಿಯನ್ನಾಗಿ ಮಾಡಿ ಆ ಹೊಸ ದಿಕ್ಕಿನಡೆ ಹೊಸ ಯುವಕರ ಪಡೆಯನ್ನು ಕಟ್ಟಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಒಂದು ಒಳ್ಳೆ ಇದು ಕೆಲಸ ಮಾಡ್ತಕ್ಕಂಥ ಆಶಾಕಿರಣವಾಗಲಿ ಅಂತ ಹೇಳ್ತಾ ಸಮಸ್ತ ಜನಗಳಿಗೆ ಇವತ್ತೇನಾದ್ರೂ ನೀವು ಎಡವಿದ್ರೆ ಮುಂದ್ಯಾವತ್ತು ಮಹಾಸಭೆ ನಮ್ಮ ಕೈಗೆ ಸಿಗಲ್ಲ. ಕಳ್ಳ ಕಾಕರು ದುಷ್ಟರು ಲಂಪಟರ ಪಾಲಾಗುತ್ತೆ, ಈಗಾಗಲೇ ಆಗಿರೋದೆಲ್ಲ ನೋಡಿದ್ದೀರಾ. ಆ ದುಷ್ಟ ಲಂಪಟರು ಕಳ್ಳಕಾಕರ ಪಾಲಿಗೆ ನೀವು ಯಾವತ್ತು ಏಕೆ ಬಿಎಂಎಸ್ನ ಕೊಡಲ್ಲ ಅನ್ನೋದು ಮೈಸೂರು ಜನ ಬುದ್ಧಿವಂತರು. ನಾನಾದರೂ ನಾನು ತಿಳ್ಕೊಂಡಿದ್ದೀನಿ. ಈಗ ಒಂದು ವಾರದಿಂದ ಅವಿತವಾಗಿ ನಾನು ಹೇಳ್ತಾ ಇದ್ದೀನಿ ಜನರಿಗೆ ಕಿವಿ ಮಾತು, ಇವತ್ತು ಮಹಾಸಭೆನ ಉಳಿಸ್ಕೋಬೇಕು, ಮಹಾಸಭೆ ಬೆಳೆಸ್ಬೇಕು. ಅದಕ್ಕೆ ನೀವು ಕಳ್ಳಕಾಕರು ಲಂಪಟಕರು ದುಷ್ಟರು ಏನೇನು ಮಾಡಬೇಕು ಅಂತ ಹೊಂಚಾಗ್ತಿದ್ದಾರೆ ಅವರೆಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೀಗೆ ಮಾಡಬೇಕು, ಹೀಗೆ ಹೊಡಿಬೇಕು ಅಂತ ಅದಕ್ಕೆ ಅವಕಾಶ ಕೊಡಬಾರ್ದು. ಮೈಸೂರಿನ ಜನ ಬಿ ವಿ ಮಂಜುನಾಥ್ ಅವ್ರನ್ನ ಬೆಂಬಲಿಸಿ ಅವ್ರನ್ನ ಅತ್ಯಧಿಕ ಮತದಿಂದ ಕೊಟ್ಟು ಅವ್ರನ್ನ ಬೆಂಬಲಿಸಿ ಅಧ್ಯಕ್ಷನಾಗಿ ಮಾಡಬೇಕು ಅಂತ ಕಳಕಳಿಯ ಪ್ರಾರ್ಥನೆ ಸಮರ ಟಿ ವಿಯೊಂದಿಗೆ ದಯಮಾಡಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮೈಸೂರಿನ ಜನತೆ ಮಂಜುನಾಥ್ ಅವ್ರನ್ನ ಕೈ ಹಿಡಿಬೇಕು ಅಂತ ಕೇಳ್ಕೊಳ್ತೀನಿ. ಇವತ್ತಿನ ದಿವಸ 2019 ಸಾಲಿಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗೆ ಚುನಾವಣೆ ನಡೀತಾ ಇದೆ, ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರನ್ನು ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂತಹ ವಿಚಾರವನ್ನು ಈಗಾಗಲೇ ನಮ್ಮ ಮತದಾರ ಪ್ರಭುಗಳು ತೀರ್ಮಾನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಗಮನಿಸಬೇಕು. ಯಾಕೆ ಅಂತಂದರೆ ಕಳೆದ 3 ವರ್ಷಗಳ ಹಿಂದೆ ನಮ್ಮ ಬಿ ಎನ್ ವಿ ಸುಬ್ರಹ್ಮಣ್ಯಂ ಅವರು ನಿಧನರಾದಂಥ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದಂಥ ಸನ್ಮಾನ್ಯ ಶ್ರೀ ಕೆ ಎನ್ ವೆಂಕಟನಾರಾಯಣರವರು ನಾವು ಕಂಡ ರೀತಿಯಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ನಡೆಸಿದ್ರು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಜೊತೆಗೆ ಯಾವುದೇ ರೀತಿಯ ಪ್ರಗತಿ ಕೂಡ ಆಗಲಿಲ್ಲ. ಅಷ್ಟು ಸುಮಾರು ವರ್ಷಗಳಿಂದ ಆಗಿರತಕ್ಕಂತಹ ಈ ಏನು ಒಂದು ಬ್ರಾಹ್ಮಣ ಇದನ್ನು ಅಕಾಡೆಮಿ ಮಾಡಿದ್ದಾರೆ ಅದನ್ನು ನಮ್ಮ ಕೂಸು ಅಂತ ಹೇಳ್ಕೊಳ್ತಕ್ಕಂಥ ರೀತಿಯಲ್ಲಿ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಬರ್ತಾ ಇದ್ದಾರೆ ಅಂತಕ್ಕಂಥದ್ರಲ್ಲಿ ಅನುಮಾನ ಇಲ್ಲ. ಆದ್ದರಿಂದ ನಮ್ಮ ಜನ ಅರ್ಥ ಮಾಡ್ಕೊಳ್ಬೇಕಾಗಿದೆ, ಈ ಸಮಾಜ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ, ತನ್ನ ಸಂಘಟನೆಯನ್ನು ಪ್ರಬಲವಾಗಿ ಉಳಿಸ್ಕೊಳ್ಬೇಕಾದ್ರೆ ನಾವು ಮಂಜುನಾಥಂತಹ ಒಬ್ಬ ಯುವ ನೇತಾರನನ್ನು ಆಯ್ಕೆ ಮಾಡಿಕೊಳ್ಬೇಕಾದದ್ದು ಅತ್ಯಂತ ಅವಶ್ಯಕ ಅನ್ನೋದರಲ್ಲಿ ಅನುಮಾನ ಇಲ್ಲ. ಆದ್ದರಿಂದ ನಾವು ಮಂಡ್ಯ ಜಿಲ್ಲೆಯ ಪರವಾಗಿ, ನಾನು ಮಾಜಿ ಕಾರ್ಯದರ್ಶಿ ಆಗಿದ್ದರೂ ಕೂಡ ನಾನು ಮಂಡ್ಯ ಜಿಲ್ಲೆಯ ಪರವಾಗಿ ನಾವು ಎಲ್ಲ ಮತದಾರರುಗಳನ್ನು ವಿನಂತಿ ಮಾಡಿಕೊಳ್ತೇವೆ. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿರತಕ್ಕಂತಹ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅವರು. ಅದರಿಂದ ಎಲ್ಲರೂ ಕೂಡ ಬಿ ವಿ ಮಂಜುನಾಥ್ರವರನ್ನು ಆಯ್ಕೆ ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಈ ಮುಖಾಂತರವಾಗಿ. ಹಲೋ, ಮಾತಾಡ್ಬೋದ? ಹರಿಓಂ ಗುರುಭ್ಯೋ ನಮಃ. ಈ ದಿವಸ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದ ಚುನಾವಣೆಯ ಒಂದು ಅಂಗವಾಗಿ ಮೈಸೂರು ವಿಭಾಗದಲ್ಲಿ ಚುನಾವಣೆ ನಡೀತಾ ಇರೋದು ಸರಿಯಷ್ಟ. ಈ ಬಹುಶಃ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಕಳೆದ 40 ವರ್ಷಗಳಿಂದ ನಡ್ಕೊಂಡು ಆಡಳಿತ ನಡೆಸ್ಕೊಂಡು ಬರ್ತಾಯಿದೆ. ಈಗ ಏನಾಗಿದೆಯಪ್ಪ ಅಂತಂದರೆ, ಕಳೆದ 40 ವರ್ಷದಿಂದ ಬೆಂಗಳೂರಿನಲ್ಲಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥ ಒಂದು ಅವಕಾಶ ನಮಗೆ ಸಿಗ್ತಾ ಇತ್ತು. ಆದರೆ ಈ ಬಾರಿ ನಮ್ಮ ಮೈಸೂರು ಕ್ಷೇತ್ರವನ್ನು ಪ್ರತಿನಿಧಿಸಬೇಕು ಎಂಬ ಒಂದು ಆಸೆಯನ್ನು ಇಟ್ಕೊಂಡು ಈಗಾಗಲೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದಲ್ಲಿ ತಾ ಸಕ್ರಿಯವಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಬಂದಿರತಕ್ಕಂಥ ನಮ್ಮ ಬಿ ವಿ ಮಂಜುನಾಥ್ ಅವರು ಯಾವುದೇ ರೀತಿಯಾದ ಒಂದು ಕೋಪು ಚಿಕ್ಕೆಯನ್ನು ಹಿಡಿದು ಇಟ್ಕೊಳ್ಳದೆ ತಾವು ದುಡಿತಾ ಇದ್ದಾರೆ. ಹಾಗಾಗಿ ಮುಂದೆ ಸಹ ಸಭೆಯಲ್ಲಿ ಒಳ್ಳೆಯ ಕೆಲಸ ಮಾಡುವುದಕ್ಕೆ ಅವರಿಗೆ ಅವಕಾಶ ಕೊಟ್ಟು ಮೈಸೂರಿನಿಂದ ಒಬ್ಬರು ಬೆಂಗಳೂರಿನಲ್ಲಿ ಕರ್ನಾಟಕ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಅಧ್ಯಕ್ಷರಾಗಿ ಕೆಲಸ ಮಾಡೋಕ್ಕೆ ಅವಕಾಶವಾಗಿದೆ. ಅದರಿಂದ ಸಮಸ್ತ ವಿಪ್ರ ಬಾಂಧವರು ಅವ್ರನ್ನ ಬೆಂಬಲಿಸಿ ಮಾಡಿಕೊಡ್ಬೇಕು. ನಾನು 2 ಬಾರಿಯಲ್ಲಿ ಒಂದು ಸಿವಿಎಸ್ ಆಚಾರ್ಯರು, ಒಂದು ಬಿ ಎನ್ ವಿ ಸುಬ್ರಹ್ಮಣ್ಯ ಅವರು ಇದ್ದಾಗ 6 ವರ್ಷ ಸಭಾಪತಿಯಾಗಿ ಕೆಲಸ ಮಾಡಿ
ನಾನು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಇದನ್ನ ಮೈಸೂರಿಗೆ ಹಾಕಿಕೊಡ್ತೀನಿ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ತಮ್ಮ ಮತವನ್ನು ಚಲಾಯಿಸಿ ಅವ್ರನ್ನ ಗೆಲ್ಸ್ಕೊಳ್ಬೇಕು ಅಂತ ಈ ಮೂಲಕ ಪ್ರಾರ್ಥಿಸ್ತೀನಿ. ಗಣೇಶ್ ದೀಕ್ಷಿತ್ ಅಂತೇಳಿ ಚಾಮರಾಜನಗರದಲ್ಲಿ ಮಾಜಿ ಸದಸ್ಯನಾಗಿ ಪುರಸಭಾ ಸದಸ್ಯನಾಗಿ ಒಂದು 25 ವರ್ಷಗಳ ಕಾಲ ಸದಸ್ಯನಾಗಿದ್ದೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯೊಳಗೆ 40 ವರ್ಷದಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ. ಬಿ ಎನ್ ವಿ ಸುಬ್ರಹ್ಮಣ್ಯಮ್ಮ ಮತ್ತು ಶಿವಲ್ ಶಾಸ್ತ್ರಿ ಇನ್ನೂ ಅನೇಕ ಅಧ್ಯಕ್ಷರುಗಳೆಲ್ಲ ಮಾಡಿದಂಥ ಈ ಒಂದು ಸಮಾಜದ ಒಂದು ಗೌರವವನ್ನು ಉಳಿಸೋ ದೃಷ್ಟಿಯಿಂದ ಇವತ್ತು ಒಂದು ಚುನಾವಣಾ ದೃಷ್ಟಿಗೆ ಬಂದು ಒಂದು ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಈಗಿನ ಹಾಲಿ ಅಧ್ಯಕ್ಷರಾಗಿದ್ದಂಥ ವೆಂಕಟನಾರಾಯಣವ್ರನ್ನ ಸರ್ವಾನುಮತದಿಂದ ಚುನಾಯಿಸಬೇಕು ಅಂತೇಳಿ ಇಲ್ಲಿ ನಾವೆಲ್ಲ ಸೇರಿದ್ದೀವಿ. ಅವ್ರನ್ನ ಅತಿ ತುಂಬ ಓಟುಗಳಿಂದ ಅವ್ರು ಗೆದ್ದು ಈ ಸಮಾಜದ ಸೇವೆಯನ್ನು ಅವ್ರು ಮಾಡಬೇಕು, ಎಲ್ಲ ಈ ವಿಪ್ರ ಬಂಧುಗಳಿಗೆಲ್ಲ ಅನುಕೂಲವಾಗತಕ್ಕಂಥ ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಬೇಕು ಅಂತೇಳಿ ನಾನು ನಮ್ಮ ಚಾಮರಾಜನಗರದ ಜಿಲ್ಲೆ ಪರವಾಗಿ ನಾನು ಅವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ನಂಜನಗೂಡು ತಾಲೂಕು ಕುಪ್ಪರಹಳ್ಳಿ ಗ್ರಾಮದಿಂದ ಬಂದಿದ್ದೀನಿ. ನಮ್ಮ ನಂಜನಗೂಡು ತಾಲೂಕು ಉಪ ನೌಕರರ ಸಂಘದವರು ಶ್ರೀ ಆನಂಕೂರ ಅವರನ್ನು ಗೆಲ್ಲಿಸಿ ಅವರು ಸರಳರು, ಸಜ್ಜನರು ಹಾಗೂ ನಮ್ಮ ಬ್ರಾಹ್ಮಣ ಸಮಾಜದ ಮುಖಂಡರು ಆಗಿರ್ತಾರೆ. ತಾವುಗಳೆಲ್ಲರೂ ಅವರಿಗೆ ಮತವನ್ನು ಕೊಟ್ಟು ಅತ್ಯಂತ ಬಹುಮತದಿಂದ ಆಯ್ಕೆ ಮಾಡಿಕೊಡ್ಬೇಕು ಅಂದ್ಬಿಟ್ಟು ನಮ್ಮ ನಂಜನಗೂಡು ತಾಲೂಕು ವಿಪ್ರ ನೌಕರರ ಸಂಘದ ಪರವಾಗಿ ತಮಗಳೆಲ್ಲರನ್ನು ಕೇಳ್ಕೊಳ್ತಾ ಅವರು ಜಯಶೀಲರಾಗಿ ಮಾಡಬೇಕು ಅಂದ್ಬಿಟ್ಟು ಕೇಳ್ಕೊತೀನಿ. ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಮುಂದಿನ 3 ವರ್ಷಗಳ ಅವಧಿಗೆ ಚುನಾವಣೆ ಈಗ ಇಲ್ಲಿ ಗೋಪಾಲಸ್ವಾಮಿ ಶಿಶುವಾರದಲ್ಲಿ ನಡೀತಾ ಇದೆ. ಇದು ಮೈಸೂರು ಕೇಂದ್ರ, ಮೈಸೂರು, ಚಾಮರಾಜನಗರ, ಮಂಡ್ಯ ಮತ್ತು ಕೊಡಗು 4 ಜಿಲ್ಲೆಗಳ ಎಲ್ಲ ಅರ್ಹ ಮತದಾರರು ಇಲ್ಲಿ ಬಂದು ವೋಟ್ ಮಾಡ್ತಾ ಇದ್ದಾರೆ. ಚುನಾವಣಾ ಪ್ರಕ್ರಿಯೆ ಸಾಂಗವಾಗಿ ನಡೀತಾ ಇದೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಇಬ್ಬರು ಅಭ್ಯರ್ಥಿಗಳಿದ್ದಾರೆ, ಶ್ರೀ ಕೆ ಎನ್ ವೆಂಕಟನಾರಾಯಣ ಮತ್ತು ಶ್ರೀ ಬಿ ವಿ ಮಂಜುನಾಥ್ ಅವರು. ಮತದಾರರು ಬಹಳ ಉತ್ಸಾಹದಿಂದ ಬಂದು ಇಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಎಸ್ ವೇಣುಗೋಪಾಲ, ಎ ಕೆ ಬಿ ಎಂ ಎಸ್ ನ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು. ನಮಸ್ಕಾರ, ಲಕ್ಷ್ಮೀಕಾಂತ್, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಹಿರಿಯ ಉಪಾಧ್ಯಕ್ಷ. ಇವತ್ತು ರಾಜ್ಯದಲ್ಲಿ ಮಹಾಸಭಾ ಅಧ್ಯಕ್ಷ ಚುನಾವಣೆ ನಡೀತಾ ಇದೆ, ಅದರಲ್ಲಿ ಇವತ್ತು ಮೈಸೂರು ಒಂದು ಕೇಂದ್ರ 17ನೇ ತಾರೀಕು. ಇಲ್ಲಿ ಈಗಾಗಲೇ ಅಧ್ಯಕ್ಷ ಚುನಾವಣೆ ಬಗ್ಗೆ ಸಾಕಷ್ಟು ಎಲ್ಲ ಮತದಾರರಿಗೂ ಅದು ಅರಿವಾಗಿದೆ. ಮತ್ತು ಇವತ್ತು ದಿವಸ ಬೆಳಗ್ಗೆ 11 ಗಂಟೆಗೆ ಏನು ಮತದಾನ ಶುರುವಾಯಿತು, ಅತ್ಯುತ್ಸಾಹದಿಂದ ಇವತ್ತೆಲ್ಲ ಮತದಾರ ಬಂಧುಗಳು ಈ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಚುನಾವಣೆಯಲ್ಲಿ ಈಗಾಗಲೇ ತಾವು ಮಾಧ್ಯಮದ ಮುಖಾಂತರನೂ ಸರ್ವೆ ಮಾಡಿದ್ದಾರೆ. ಕೆ ಎನ್ ವೆಂಕಟನಾರಾಯಣರವರು ಇವತ್ತಿನ ದಿವಸ ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ಬಿಂಬಿತವಾಗಿದ್ದಾರೆ. ಆ ದೃಷ್ಟಿಯಿಂದ ಬಹುತೇಕ ಮತದಾರರು ಇವತ್ತು ಅವರು ಮತ ಚಲಾಯಿಸಿದ ನಂತರ ಅವರು ನಾವು ವೆಂಕಟನಾರಾಯಣ ಅವ್ರ ಪರವಾಗಿ ಮತ ಹಾಕಿದ್ದೀವಿ. ನಮಗೆ ಅಂಥ ಸರಳ ಸಜ್ಜನಿಕೆ ವ್ಯಕ್ತಿ ಬೇಕು. ಆದ್ದರಿಂದ ವೆಂಕಟನಾರಾಯಣರು ಜಯಶೀಲರಾದರೆ ಮುಂದಿನ ಈ ಅವಧಿಗೆ ಅಖಿಲ ಕನ್ನಡ ಬ್ರಾಹ್ಮಣ ಮಹಾಸಭಾದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ವಿಪ್ರ ಬಂಧುಗಳಿಗೆ ನಾನಾ ರೀತಿಯ ಸವಲತ್ತುಗಳನ್ನ ಕೊಡಲಿಕ್ಕೆ, ಅನುಕೂಲ ಮಾಡಲಿಕ್ಕೆ ಮತ್ತು ಅದರಲ್ಲೂ ಯುವಜನಾಂಗಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದಾರೆ. ಅದೆಲ್ಲ ಅನುಷ್ಠಾನಕ್ಕೆ ಇವತ್ತಿನ ವೆಂಕಟನಾರಾಯಣ ಅವರು ಬರಬೇಕು ಅನ್ನೋದು ಒಂದು ಸುದ್ದಿ ಇಡೀ ರಾಜ್ಯದಲ್ಲಿ ಹಬ್ಬಿರೋದ್ರಿಂದ ಅವರ ಜಯ ನಿಶ್ಚಿತ. ಅವರು ಬಂದ ನಂತರ ಸಮಾಜನನ್ನು ಎಲ್ಲ ಒಗ್ಗಟ್ಟಾಗಿ ಮುನ್ನಡೆಸ್ಕೊಂಡು ಎಲ್ಲ ವಿಪ್ರ ಬಂಧುಗಳಿಗೆ, ಎಲ್ಲ ವಯೋಮಾನದವರಿಗೆ, ಯುವಕರು ಇರ್ಬೋದು, ವಯಸ್ಸಾದವರು ಇರ್ಬೋದು ಅಥವಾ ಮಹಿಳೆಯರಿರ್ಬೋದು, ಎಲ್ಲರಿಗೂ ಆಕರ್ಷಣೀಯವಾಗಿರತಕ್ಕಂಥ ಯೋಜನೆಗಳನ್ನ ಹಾಕ್ಕೊಂಡು ಅವರು ಈ ಮುಂದಿನ ಅವಧಿಯಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ನಮ್ಮ ವಿಪ್ರ ಸಂಘಟನೆಗೆ ಮುಂಚೂಣಿಯಲ್ಲಿರ್ತಾರೆ. ಅವ್ರ ಜೊತೆ ನಾವೆಲ್ಲ ಕೈ ಜೋಡಿಸಿ ಕೆಲಸ ಮಾಡೋಣ.
ಈ ಒಂದು ನಮ್ಮ ಸುದ್ದಿವಾಹಿನಿ ಸಹ ತಾವು ಏನು ಅತ್ಯಂತ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ, ತಮ್ಗೆ ಯಾವತ್ತೂ ನಾವು ಶುಭಾಶಯ ಹೇಳಿ ಮತ್ತೊಮ್ಮೆ ಎಲ್ಲ ಮತದಾರ ಬಂಧುಗಳಿಗೆ ನಾನು ಅತ್ಯಂತ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ನಮಸ್ಕಾರ. ಆರ್ ಲಕ್ಷ್ಮೀಕಾಂತ್, ಹಿರಿಯ ಆತ್ಮೀಯರೇ, ಇಂದು ಅಖಿಲ ಕರ್ನಾಟಕ ವತಿಯಿಂದ ನಡೀತಾ ಇರುವಂಥ ಈ ಡಿವಿಷನ್ ಲೆವೆಲ್ ಎಲೆಕ್ಷನ್ನು ಮೈಸೂರಲ್ಲಿ ಇಂದು ನಡೀತಾ ಇದೆ. ಎಲ್ಲ ವಿಪ್ರ ಬಾಂಧವರು ಕೂಡ ಈ ಒಂದು ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಆದರೆ ಈ ವೋಟ್ ಮಾಡುವಂಥ ವ್ಯವಸ್ಥೆ ಇನ್ನೂ ಕೂಡ ಉತ್ತಮ ಮಟ್ಟದಲ್ಲಿ ಇರಬೇಕಾಗಿತ್ತು. ಯಾಕೆಂದರೆ ನಂಬರ್ಗಳನ್ನ ಕೊಡುವಲ್ಲಿ ಒಳಗೆ ಅಧಿಕಾರಿಗಳು ವಿಫಲರಾಗ್ತಾ ಇದ್ದಾರೆ. ಅವ್ರು ಹೇಳೋ ಪೇಯ್ಡ್ ನಂಬರೇ ಒಂದು, ಆ ಪೇಯ್ಡ್ ನಂಬರಲ್ಲಿ ಅವ್ರಿಗೆ ಹುಡುಕಕ್ಕಾಗ್ತಾ ಇಲ್ಲ. ನಮ್ಮ ನಂಬರ್ ಎಲ್ಲೋ ಇದೆ ಅಂತ ಒಬ್ಬೊಬ್ಬರು ವ್ಯಕ್ತಿಗಳಿಗೇ ಸುಮಾರು ಒಂದು ಅರ್ಧ ಗಂಟೆ ಸಮಯವನ್ನು ವ್ಯಯ ಮಾಡ್ತಾ ಇದ್ದಾರೆ. ಇದು ವೃದ್ಧರಿಗೆ, ಗೃಹಿಣಿಯರಿಗೆ, ಮಕ್ಕಳೊಂದಿಗೆ ಬಂದಂಥವ್ರಿಗೆ ಅನಾನುಕೂಲವನ್ನು ಸೃಷ್ಟಿಸ್ತಾ ಇದೆ. ಮತ್ತು ಮೂರು ಜಿಲ್ಲೆಗಳ ಒಂದು ಬುಕ್ ನಾಮಿನಲ್ ರೋಲು ಒಂದೇ ಬುಕ್ಕಲ್ಲಿದೆ. ಮೈಸೂರು ಬಿಟ್ಟು ಮಂಡ್ಯ, ಚಾಮರಾಜನಗರ, ಕೊಡಗು ಒಂದೇ ಬುಕ್ಕಲ್ಲಿದೆ. ಒಂದೇ ಕಡೆ ಒಂದು ಬೂತ್ ಇದೆ. ಇದನ್ನು ದಯವಿಟ್ಟು ಸಪ್ರೇಟ್ ಮಾಡಬೇಕು. ಅಟ್ಲೀಸ್ಟ್ ಮುಂಬರುವ ಎಲೆಕ್ಷನ್ನಲ್ಲಾಗಲಿ ಒಂದೊಂದು ಜಿಲ್ಲೆಗೆ ಒಂದೊಂದು ಸಪ್ರೇಟ್ ಬುಕ್ ಮಾಡಿ ಒಂದೊಂದು ಬೂತನ್ನು ವ್ಯವಸ್ಥೆ ಮಾಡಿದಂಥ ಪಕ್ಷದಲ್ಲಿ ಇನ್ನೂ ಕೂಡ ಸುವ್ಯವಸ್ಥಿತವಾಗಿ ಚುನಾವಣೆ ನಡೆಯೋದಕ್ಕೆ, ಸಫಲತೆಯನ್ನು ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಬಯನ್ನು. ಬರೀ ವಿಫಲತೆಯನ್ನೇ ಹೇಳ್ತಾ ಇದ್ದಾಳೆ, ಸಫಲತೆ ಇಲ್ಲ ಅಂತ ಅನ್ಕೋಬೇಡಿ. ಬೆಂಬಲ ಯಾರಿಗಿದೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಸರ್. ಬೆಂಬಲ ಯಾರಿಗಿದೆ ಅಂತ ಹೇಳೋದನ್ನ ನಾವು ಹೊರಗಡೆ ಅದು ಬಂದಾಗಲೇ, ಮತದಾನದ ಪ್ರಕ್ರಿಯೆ ಮುಗಿಸಿ ಹೊರಗೆ ಬಂದಾಗಲೇ ಅದು ವ್ಯವಸ್ಥಿತವಾಗಿ ತಿಳಿಯುವಂಥದ್ದು. ಅದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಾರ್ವಕಾಲಿಕ ಸತ್ಯ. ಇಬ್ಬರಿಗೂ ಕೂಡ ಬೆಂಬಲ ಇದೆ, ಬಟ್ ಬೂತೊಳಗೆ ಹೋದಾಗ, ವೋಟ್ ಮಾಡೋಕೆ ಹೋದಾಗ ವ್ಯಕ್ತಿಗೆ ಅವನದೇ ಆದಂಥ ಅಭಿಲಾಷೆಗಳು ಯಾವ ಮಟ್ಟದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಲಿ ಇಬ್ಬರೂ ಕೂಡ ಉತ್ತಮ ಅಭ್ಯರ್ಥಿಗಳೇನೆ, ಬಟ್ ಜನರ ಮನಸ್ಸಿನಲ್ಲಿ ಆವಾಗ ಯಾವ ನಿಟ್ಟಿನಲ್ಲಿ ಅವರಿಗೆ ಯಾವ ವ್ಯಕ್ತಿ ಬಗ್ಗೆ ಹಾಕಬೇಕು ಅಂತ ಅನಿಸುತ್ತೋ ಅದು ವೈಯಕ್ತಿಕವಾಗಿ ಅವರಿಗೆ ಬಿಟ್ಟಂಥ ವಿಚಾರ. ಇಬ್ಬರು ಕೂಡ ಉತ್ತಮ ವ್ಯಕ್ತಿಗಳು ಅನ್ನೋದರಲ್ಲಿ ಸಂಶಯ ಅಂತೂ ಇಲ್ಲ ಸರ್. ನಾನು ಬಿ ಜಿ ಉಮಾ ಅಂತ, ಉಮಾ ದೊರೆಸ್ವಾಮಿ ಅಂತ, ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಸಭಾದ ಜಂಟಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ. ಮತ್ತು ವೈಯಕ್ತಿಕವಾಗಿ ಗೌಸಿಯಾ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತೀನಿ. ಮಂಡ್ಯದಿಂದ ಬಂದಿದ್ದೀನಿ. ಬ್ರಾಹ್ಮಣ ಸಭಾ ಎಲೆಕ್ಷನ್ ನಡೀತಾ ಇದೆ. 17ನೇ ತಾರೀಕು ಭಾನುವಾರ 2019 ಫೆಬ್ರವರಿ, ಎಲ್ಲರೂ ವೆಂಕಟನಾರಾಯಣಗೆ ಓಟ್ ಹಾಕಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಅವರು ಎಲ್ಲ ಹಂತದಲ್ಲೂ ಎಲ್ಲ ವಿಪ್ರ ಬಾಂಧವರಿಗೆ ಎಲ್ಲ ಥರದ ಸಹಾಯ ಸಹಕಾರ ನೀಡ್ತಾ ಬಂದಿದ್ದಾರೆ. ನಾವು ಅವ್ರ ಜೊತೆ 20 ವರ್ಷದಿಂದ ನೋಡ್ತಾ ಇದ್ದೀವಿ ಕೆಲಸದಲ್ಲಿ. ನಾನು 4 ವರ್ಷದಿಂದ AKBMSಅಲ್ಲಿ ಕಾರ್ಯಕಾರಿ ಸಮಿತಿಲಿದ್ದೀನಿ. ಆದ್ದರಿಂದ ನಮ್ಮ ವಿಪ್ರ ಬಾಂಧವರು ಅವರಿಗೆ ಈ ಸತಿ ಮತ ಹಾಕ್ತಾರೆ ಅನ್ನೋದು ಇಲ್ಲಿ ಇದು ವೇದಿಕೆ ಇಲ್ಲಿ ನೋಡಿದ್ರೆ ಕಾಣಿಸ್ತಾ ಇದೆ. ಅದರಿಂದ ದಯವಿಟ್ಟು ಮತ್ತೊಮ್ಮೆ ಈ ಮೂಲಕ ಯಾರು ನೋಡ್ತಾ ಇದ್ರೆ ಇನ್ನೂ ಬಂದು ಮನೆಯಿಂದ ಬಂದು ಓಟಿದ್ರೆ ಬಂದು ಓಟ್ ಹಾಕ್ಬೇಕು ಅಂತ ಕೇಳ್ಕೊತೇನೆ. ಲತಾ ಮೋಹನ್, ಕಾರ್ಯದರ್ಶಿ, ಕರ್ನಾಟಕ ಮಹಿಳಾ ಕಾಂಗ್ರೆಸ್. ಗೌರ್ಮೆಂಟ್ ಕೂಡ ಮುಗ್ಲೋಕೆ ತೊಡಕ್ ಬಂದಿದ್ದಾರೆ.
ಅರೇಂಜ್ಮೆಂಟ್ ಮಾಡಿದ್ರೆ ಸರಿ ಇಲ್ಲ, ಕ್ಯೂರ್ ಸಿಸ್ಟಮ್ ಸರಿ ಇಲ್ಲ. ಮೂರು ಡಿಸ್ಟ್ರಿಕ್ಟ್ ಒಟ್ಟಿಗೆ ಮಾಡಿ ಒಂದೇ ಟೇಬಲ್ ಇದು ಮಾಡ್ತಾ ಇದಾರೆ, ಯಾರಿಗೂ ಫೆಸಿಲಿಟಿ ಇಲ್ಲ, ಏನೂ ಇಲ್ಲ, ಕನ್ವೀನಿಯಂಟೇ ಇಲ್ಲ. ಸರಿಯಾದ ವ್ಯವಸ್ಥೆ ಆಗಿಲ್ಲ, ದಯಮಾಡಿ ಈ ವ್ಯವಸ್ಥೆಯನ್ನ ಯಾರಿದ್ದಾರೆ ಯಜಮಾನರುಗಳು ಅವ್ರು ಸರಿಗೊಳಿಸ್ಬೇಕೀಗ ತಕ್ಷಣದಲ್ಲೇ ಮಾಡಿ. ಹೌದು ವ್ಯವಸ್ಥೆ. ನೆಕ್ಸ್ಟ್ ಪ್ರಶ್ನೆ. ಭಾಳ ವ್ಯವಸ್ಥೆ ಇಲ್ಲ ಸಾಲ, ಭಾಳ ಜನಕ್ಕೆ ತೊಂದರೆ ಆಗ್ತದೆ. ಬಂದು ವ್ಯವಸ್ಥೆ ಮಾಡಿ, ಬರ್ಬೇಕು ವ್ಯವಸ್ಥೆ ಮಾಡಿ. ಇಲ್ಲಿ ಇರೋದು ಇಬ್ರು ಕ್ಯಾಂಡಿಡೇಟು, ವೋಟರ್ಸ್ ಇರೋದು 3,000 ಜನ. 3,000 ಜನಕ್ಕೆ ಈ ರೀತಿ ಒಂದು ಡಂಜನಲ್ಲಿ ವ್ಯವಸ್ಥೆ ಮಾಡಿದ್ರೆ ಅದನ್ನ ಯಾರಾದ್ರೂ ವ್ಯವಸ್ಥೆ ಅಂತ ಹೇಳ್ತಾರ? ವೋಟರ್ಸ್ ಅಂದ್ರೆ ಅವ್ನಿಗೆ ಬೆಲೆ ಇಲ್ವೇನ್ರಿ? ಹಾಗಾದ್ರೆ ನಾವು ಅವರಿಬ್ಬರನ್ನ ಯಾರನ್ನ ವೋಟ್ ಮಾಡಿ ನಮ್ಮ ಸಂಘ ಸಂಸ್ಥೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ನಾವು ಬಂದಿರೋದು. ಯಾರು ಏನೇನು ಕೆಲಸ ಇರ್ತಾವ? ಆಕ್ಚುಲಿ ಅದೇ ಒಂದು ಕೋಆಪರೇಟಿವ್ ಬ್ಯಾಂಕ್ ಆಗಿದ್ರೆ ಒಂದು ಪ್ರತಿಯೊಂದು 300-400 ವೋಟ್ಗಳಿಗೆ ಒಂದೊಂದು ಬೂತ್ ಅಂತ ಮಾಡ್ತಾರೆ. ಇಲ್ಲಿ ಮಾಡಕ್ಕೆ ಇವ್ರಿಗೆ ಏನ್ ರೋಗ ಆಗಿತ್ತು? ರಿಜಿಸ್ಟರ್ ಆಫ್ ಎಲೆಕ್ಷನ್ ದುಡ್ಡು ತಗೊಂಡಿಲ್ವಾ? ಸಂಬಂಧಪಟ್ಟಿರೋರ ಹತ್ರ ಇದಕ್ಕೆ ಕಟ್ಟಿಸ್ಕೊಂಡಿಲ್ವಾ? ಮಾಡಬೇಕು ವ್ಯವಸ್ಥೆ. ಮಾಡಬೇಡಿ, ಯಾರು ನೋಡಿಲ್ಲ.
ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆಯಲ್ಲಿ ಮಹಾನ್ ಗದ್ದಲ.